ಭಾಗವತ ಗ್ರಂಥ ಸೂತ ಪುರಾಣಿಕರು ಶೌನಕರಿಗೆ ಉಪದೇಶ ಮಾಡುವ ಮೂಲಕ ಪ್ರಾರಂಭ ಆಯಿತು. ಆ ಭಾಗವತ ಗ್ರಂಥದಲ್ಲಿ ಮೊದಲು ಈ ಭಗವಂತನ ಅವತಾರದ ಕಥೆಗಳನ್ನು ಸಂಕ್ಷೇಪವಾಗಿ ತಿಳಿಸಿ ಆನಂತರ ಈ ಭಾಗವತವನ್ನು ವೇದವ್ಯಾಸರು ಯಾವ ರೀತಿ ರಚನೆಯನ್ನು ಮಾಡಿದರು, ಅಂದರೆ ರಚನೆ ಮಾಡಲಿಕ್ಕೆ ಕಾರಣ ಏನು, ನಾರದರು ಬಂದು ಹೇಳಿ ವೇದವ್ಯಾಸರು ರಚನೆಯನ್ನು ಮಾಡಿದರು, ಆ ಭಾಗವತವನ್ನು ಶುಕಾಚಾರ್ಯರಿಗೆ ತಾವು ತಮ್ಮ ಪುತ್ರರಾದಂತಹ ರುದ್ರದೇವರ ಅವತಾರವಾಗಿರುವಂತಹ ಶುಕಾಚಾರ್ಯರಿಗೆ ತಾವು ಉಪದೇಶವನ್ನು ಮಾಡಿದರು, ಶುಕಾಚಾರ್ಯರಾದರೂ ಅದನ್ನು ಪರೀಕ್ಷಿತನಿಗೆ ಯಾರು ಈ ಬ್ರಾಹ್ಮಣ ವಟು ಶೃಂಗಿಯ ಶಾಪಕ್ಕೆ ತುತ್ತಾಗಿ ಇನ್ನು ಏಳು ದಿನದಲ್ಲಿ ಮರಣ ಖಚಿತವಾಗಿರುವಂತಹ ಪರೀಕ್ಷಿತನಿಗೆ ತಾವು ಉಪದೇಶ ಮಾಡಿದರು. ಇದು ನಾವು ಪ್ರಥಮ ಸ್ಕಂಧದಲ್ಲಿ ಅವನಾದರೂ ಗಂಗಾತೀರದಲ್ಲಿ ಬಂದು ಕೂತಂತಹ ಆ ಪರೀಕ್ಷಿತನಿಗೆ ಶುಕಾಚಾರ್ಯರು ಭಾಗವತವನ್ನು ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ಮೊದಲನೆಯ ಸ್ಕಂಧದಲ್ಲಿ ನಾವು ಕೇಳಿದರೆ, ನಂತರ ಎರಡನೆಯ ಸ್ಕಂಧದಲ್ಲಿ ಒಬ್ಬ ಯೋಗಿಯಾದವ ಯಾವ ರೀತಿ ತಾನು ಸಾಧನೆಯನ್ನು ಮಾಡ್ತಾನೆ, ನಾವು ಯಾರ್ಯಾವ ಅಭೀಷ್ಟಗೋಸ್ಕರ ಯಾವ ದೇವರನ್ನು ಆರಾಧನೆ ಮಾಡಬೇಕು ಇದನ್ನು ತಿಳಿಸ್ತಾ, ಆನಂತರ ಮೂರನೆಯ ಸ್ಕಂಧದಲ್ಲಿ ಈ ಜಗತ್ತು ಯಾವ ರೀತಿ ಸೃಷ್ಟಿಯಾಯಿತು, ಅಂದರೆ ಈ ಜಗತ್ತು ಭಗವಂತನ ಮಹಿಮೆಯನ್ನು ತಿಳಿಲಿಕ್ಕೆ ನಮಗಿರುವಂತಹ ಒಂದು ಸಾಧನ ಮಾಡೆಲ್, ಅಂತಹ ಜಗತ್ತು ಭಗವಂತನಿಂದ ಯಾವ ರೀತಿ ಸೃಷ್ಟಿಯಾಯಿತು ಅದನ್ನು ತಿಳಿಸ್ಕೊಂಡು ಹೋದರು ವಿಸ್ತಾರವಾಗಿ, ನವವಿಧವಾದಂತಹ ಸೃಷ್ಟಿ. ಆನಂತರ ಈ ಜಗತ್ತಿನಲ್ಲಿ ಪ್ರಜಾವೃದ್ಧಿ ಆಗಬೇಕು, ಆ ಪ್ರಜಾವೃದ್ಧಿ ಆಗಲಿಕ್ಕೋಸ್ಕರ ಸ್ವಯಂಭುವಮನು ಶತರೂಪ, ಅವರಿಬ್ಬರನ್ನು ಚತುರ್ಮುಖ ಬ್ರಹ್ಮದೇವರು ತಾವು ಸೃಷ್ಟಿ ಮಾಡಿದರು. ಆ ಸ್ವಯಂಭುವಮನು ಹಾಗೂ ಶತರೂಪ ಅವರಿಬ್ಬರು ಈ ಜಗತ್ತಿನಲ್ಲಿ ಪ್ರಜಾವೃದ್ಧಿ ಮಾಡಬೇಕು ಅಂತ ಬಂದಾಗ ಜಗತ್ತು ತಾನು ಮುಳುಗುತ್ತಾ ಇತ್ತು ಭೂಮಿ. ಮತ್ತೆ ಪ್ರಾರ್ಥನೆ ಮಾಡಿಕೊಂಡಾಗ ಚತುರ್ಮುಖ ಬ್ರಹ್ಮದೇವರು ಭಗವಂತನನ್ನು ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ವರಾಹನಾಗಿ ಬಂದು ಭೂಮಿಯನ್ನು ಮತ್ತೆ ಅದರ ಕಕ್ಷೆಯಲ್ಲಿಟ್ಟು ಮತ್ತೆ ಪ್ರಜಾವೃದ್ಧಿ ಆಗುವಂತೆ ಭಗವಂತ ಅನುಗ್ರಹ ಮಾಡಿದ ಕಥೆಯನ್ನು ಮೂರನೇ ಸ್ಕಂದದಲ್ಲಿ ಹೇಳಿದರೆ, ಆ ಸ್ವಯಂಭುವಮನು ಹಾಗೂ ಶತರೂಪ ಅವರಿಬ್ಬರಿಂದ ಐದು ಮಕ್ಕಳಾದರು, ಇಬ್ಬರು ಗಂಡು ಮಕ್ಕಳು ಹಾಗೂ ಮೂರು ಹೆಣ್ಮಕ್ಕಳು. ಆ ಮೂರು ಹೆಣ್ಮಕ್ಕಳಲ್ಲಿ ಆಕೂತಿ, ಪ್ರಸೂತಿ ಹಾಗೂ ದೇವಹೂತಿ, ಆ ಮೂರು ಹೆಣ್ಮಕ್ಕಳ ಕಥೆಯನ್ನು ವಿಶೇಷವಾಗಿ ತಿಳಿಸ್ಕೊಂಡು ಬಂದರು. ಅದರಲ್ಲಿ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗೆ ಕೊಟ್ಟು ವಿವಾಹವನ್ನು ಮಾಡಿದರು. ಆ ಕರ್ದಮ ಪ್ರಜಾಪತಿ ಹಾಗೂ ದೇವಹೂತಿ ಇವರಿದ್ದರಿಂದ ಭಗವಂತ ತಾನು ಕಪಿಲವಾಸುದೇವನಾಗಿ ಅವತರಿಸಿ ಬಂದ. ಆ ಕಪಿಲವಾಸುದೇವ ತನ್ನ ತಾಯಿಗೆ ಉಪದೇಶವನ್ನು ಮಾಡಿ, ಅಂದರೆ ಅದ್ಭುತವಾದಂತಹ ಉಪದೇಶ, ಆ ಉಪದೇಶವನ್ನು ಮಾಡಿ ತನ್ನ ತಾಯಿಯನ್ನು ಉದ್ಧಾರ ಮಾಡಿದ. ಇದಿಷ್ಟು ನಾವು ಮೂರನೆಯ ಸ್ಕಂದದಲ್ಲಿ ಕೇಳಿದರೆ, ನಂತರ ನಾಲ್ಕನೆಯ ಸ್ಕಂದದಲ್ಲಿ ಭಗವಂತ ನರನಾರಾಯಣರಾಗಿ ಅವತಾರ ಮಾಡಿ ಬಂದದ್ದು, ನಂತರ ದತ್ತಾತ್ರೇಯನಾಗಿ ಭಗವಂತ ತಾನು ಅವತಾರ ಮಾಡಿ ಬಂದದ್ದು. ಹಾಗೆಯೇ ಈ ಆಕೂತಿ ಅಂದರೆ ಸ್ವಯಂಭುವಮನುವಿನ ಇನ್ನೊಬ್ಬಳು ಮಗಳು, ಅವಳನ್ನು ಈ ರುಚಿ ಪ್ರಜಾಪತಿಯಿಂದ ಅವನಿಗೆ ಕೊಟ್ಟು ವಿವಾಹ ಮಾಡಿ ಇವರಿಬ್ಬರಿಂದ ಭಗವಂತ ಮತ್ತು ಯಜ್ಞನಾಮಕನಾಗಿ ತಾನು ಅವತಾರ ಮಾಡಿ ಬಂದ. ಅವನ ಪತ್ನಿಯೇ ದಕ್ಷಿಣ. ಆನಂತರ ಈ ಪ್ರಸೂತಿಯನ್ನು ಅಂದರೆ ಸ್ವಯಂಭುವಮನುವಿನ ಇನ್ನೊಬ್ಬಳು ಮಗಳು, ಅವಳನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆಯನ್ನು ಮಾಡಿದರು. ಇವರಿಬ್ಬರ ದಾಂಪತ್ಯದಿಂದ ಅನೇಕ ಹೆಣ್ಣುಮಕ್ಕಳು ಹುಟ್ಟಿ ಬಂದರು. ಅವರಲ್ಲಿ ಕಡೆಯೊಳೆ ಸತಿ, ಆ ಸತಿಯನ್ನು ಶಿವನಿಗೆ ಕೊಟ್ಟು ಮದುವೆಯನ್ನು ಮಾಡಿದರು. ಅಲ್ಲಿ ಯಾವುದೇ ಮಕ್ಕಳಾಗಲಿಲ್ಲ. ಕಾರಣ ಏನಂದರೆ ಅವಳು ಅರ್ಧದಲ್ಲಿ ತಾನು ದೇಹವನ್ನು ತ್ಯಾಗ ಮಾಡಿದ್ಲು ಸತಿ ಅಂತ ತಿಳಿಸಿದರು. ಯಾಕೆ ಅಂತ ಕಾರಣವನ್ನು ಕೇಳಿದಾಗ ಅದಕ್ಕೆ ಈ ದಕ್ಷಾಧ್ವರ ಅದರ ಕಥೆಯನ್ನು ವಿಸ್ತಾರವಾಗಿ ಭಾಗವತ ತಾನು ತಿಳಿಸಿಕೊಂಡು ಹೋಯಿತು. ಇದಿಷ್ಟು ಸ್ವಯಂಭುವಮನುವಿನ ಹೆಣ್ಣುಮಕ್ಕಳ ಕಥೆಯಾದರೆ, ಗಂಡು ಮಕ್ಕಳು ಇಬ್ಬರು ಸ್ವಯಂಭುವಮನುವಿಗೆ, ಉತ್ತಾನಪಾದ ಹಾಗೂ ಪ್ರಿಯವ್ರತ. ಅದರಲ್ಲಿ ಉತ್ತಾನಪಾದನ ವಂಶದ ಕಥೆಯನ್ನು ಹೇಳ್ಕೊಂಡು ಬರ್ತಾರೆ. ಉತ್ತಾನಪಾದನ ಮಗನೇ ಧ್ರುವ, ಐದು ವರ್ಷದ ಬಾಲಕ, ತಾನು ಭಗವಂತನನ್ನು ಒಲಿಸಿಕೊಂಡಂತಹ ಮಹಾತ್ಮ ಧ್ರುವ. ಆ ಧ್ರುವನ ಚರಿತ್ರೆಯನ್ನು ತಿಳಿಸಿ ಅವನ ವಂಶದಲ್ಲೇ ನಂತರ ಬಂದಿರುವಂತಹ ಅಂಗರಾಜ, ವೇನ, ಋತು ಚಕ್ರವರ್ತಿ, ಪ್ರಾಚೀನ ಬರಿಹಿ, ಪ್ರಚೇತಸರು ಇವರೆಲ್ಲ ಕಥೆಯನ್ನು ಈ ನಾಲ್ಕನೆಯ ಸ್ಕಂದದಲ್ಲಿ ತಿಳಿಸಿಕೊಂಡು ಹೋದರು. ನಂತರ ಐದನೆಯ ಸ್ಕಂದದಲ್ಲಿ ಸ್ವಯಂಭುವಮನುವಿನ ಇನ್ನೊಬ್ಬ ಗಂಡ ಮಗು ಪ್ರಿಯವ್ರತ ಅಂತ, ಆ ಪ್ರಿಯವ್ರತನ ವಂಶದ ಚರಿತ್ರೆಯನ್ನು ತಿಳಿಸ್ಕೊಂಡು ಬಂದರು. ಯಾವ ಪ್ರಿಯವ್ರತ ತಾನು ರಾತ್ರಿಯನ್ನು ಕೂಡ ಹಗಲು ಮಾಡ್ತೇನೆ ಅಂತ, ರಾತ್ರಿಯ ವೇಳೆಯಲ್ಲೂ ಕೂಡ ರಥದಲ್ಲಿ ಸಂಚಾರವನ್ನು ಮಾಡ್ತಾ ಹಗಲು ಮಾಡ್ತಾ ಇದ್ದ, ಅಂಥ ಪ್ರಿಯವ್ರತನ ಕಥೆಯನ್ನು ತಿಳಿಸಿ ನಂತರ ಅವನ ವಂಶದಲ್ಲಿ ಅವನ ಮೊಮ್ಮಗನೇ ನಾಭಿ ಅಂತ. ಆ ನಾಭಿಗೆ ಮಕ್ಕಳಿರಲಿಲ್ಲ, ಅದಕ್ಕಾಗಿ ತಾನು ಎಲ್ಲ ಬ್ರಾಹ್ಮಣರನ್ನು ಕರೆದು ಯಾಗ ಮಾಡಿಸಿದ.
ಆ ಬ್ರಾಹ್ಮಣರು ಯಜ್ಞದಲ್ಲಿ ಪ್ರತ್ಯಕ್ಷನಾದ ನಾರಾಯಣನಂತರ ಪ್ರಾರ್ಥನೆ ಮಾಡಿಕೊಂಡಾಗ ಆ ನಾರಾಯಣನೇ ತಾನು ಋಷಭದೇವನಾಗಿ ನಾಭಿಯ ಮಗನಾಗಿ ಅವತರಿಸಿ ಬಂದ. ಆ ಋಷಭದೇವ ಮಾಡಿದಂತಹ ಉಪದೇಶ, ನಂತರ ಋಷಭದೇವ ತಾನು ಅವಧೂತ ಚರ್ಯೆಯನ್ನು ತೋರ್ತಾ, ಅಂದರೆ ಎಲ್ಲವನ್ನ ತ್ಯಾಗ ಮಾಡಿ ತಾನು ಹುಚ್ಚನಂತೆ ತಿರುಗತಾ ಮಹಾಜ್ಞಾನಿಯಾಗಿದ್ದು ಕೂಡ ತಾನು ಎಲ್ಲ ಕಡೆ ತಿರುಗತಾ ಇದೇ ದಕ್ಷಿಣ ಕರ್ನಾಟಕದ ಈ ಕೊಡಚಾದ್ರಿ ಅಲ್ಲಿ ಕುಟಚಾತಲದಲ್ಲಿ ತಾನು ಈ ಅಗ್ನಿಯಲ್ಲಿ ತಾನು ಕೂಡ ಸೇರಿ ಹೋದಂತಹ ಕತೆ. ನಂತರ ಋಷಭದೇವನ ಮಗನೇ ಭರತ, ಯಾರಿಂದಾಗಿ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು ಅಂತ ಭರತ ಚಕ್ರವರ್ತಿಯ ಬಹಳ ಅದ್ಭುತವಾದಂತಹ ಕತೆ. ಅವನ್ನೆಲ್ಲ ಬಿಟ್ಟು ತಾನು ಕಾಡಿ ಹೋದದ್ದು ತಪಸ್ಸಿಗೋಸ್ಕರ. ಅಲ್ಲಿ ಒಂದು ಜಿಂಕೆಯ ಸಹವಾಸ ಮಾಡಿದ್ದು, ಆ ಜಿಂಕೆಯನ್ನೇ ನೆನೆತಾ ತಾನು ಪ್ರಾಣ ಬಿಟ್ಟದ್ದು, ಮುಂದೆ ತಾನು ಜಿಂಕೆಯಾಗಿ ಹುಟ್ಟಿ ಬಂದದ್ದು. ಆಗಲೂ ಕೂಡ ಹಿಂದಿನ ಜನ್ಮದ ಸ್ಮರಣೆಯಿಂದಾಗಿ ಯಾವುದಕ್ಕೂ ಅಂಟಿಸಿಕೊಳ್ಳದೆ ತಾನು ಮತ್ತೆ ಆ ಪುಲಹಾಶ್ರಮವನ್ನು ಸೇರಿ ಪ್ರಾಣ ಬಿಟ್ಟ. ನಂತರ ಜಡಭರತನಾಗಿ ಬಂದ. ಆ ಜಡಭರತನಾಗಿ ಬಂದು ತಾನು ಒಳಗಿನಿಂದ ಮಹಾಜ್ಞಾನಿ ಆಗಿದ್ರು ಕೂಡ ಹೊರಗಿನಿಂದ ಏನನ್ನೂ ತೋರಿಸದೆ ತಾನು ಮಹಾ ದಡ್ಡ ಶಿಖಾಮಣಿಯಂತೆ ಮೂರ್ಖನಂತೆ ಅಥವಾ ತಾನು ಬಹ ಹೊಲೆಯನಂತೆ ತಾನಿದ್ದವನಾಗಿ ಒಮ್ಮೆ ಸಿಂಧೂ ಸೌವೀರ ದೇಶದ ರಾಜ ರಹುಗಣ ಅವನಿಗೆ ತನ್ನ ಅದ್ಭುತವಾದ ಜ್ಞಾನ ಒಳಗೆ ಏನು ಕೂತಿದೆ ಆ ಜ್ಞಾನವನ್ನು ಉಪದೇಶ ಕೊಟ್ಟು ಉದ್ಧಾರ ಮಾಡಿದಂತಹ ಕಥೆ ನಾವು 5ನೇ ಸ್ಕಂದದಲ್ಲಿ ಕೇಳಿದರೆ, ನಂತರ ವಿಶೇಷವಾಗಿ ಈ ಭೂಮಿ ಯಾವ ರೀತಿ ಇದೆ ಆ ಭೂಗೋಳದ ವರ್ಣನೆ. ನಾವೇನು ತಿಳ್ಕೊಂಡಿದ್ದೇವೆ ಅಷ್ಟು ಮಾತ್ರ ಭೂಮಿಯಲ್ಲ, ಜ್ಞಾನಿಗಳ ದೃಷ್ಟಿಯಲ್ಲಿ ಭೂಮಿ ಎಷ್ಟು ವಿಸ್ತಾರವಾಗಿದೆ ಅದನ್ನು ಹಾಗೆ ಮೇಲಿನ ಖಗೋಳ ವರ್ಣನೆ ಅದನ್ನು ಕೂಡ ನಾವು ಈ 5ನೇ ಸ್ಕಂದದಲ್ಲಿ ಕಂಡವು. ಕಡೆಯಲ್ಲಿ ನರಕದ ವರ್ಣನೆ, ನರಕ ಎಲ್ಲಿದೆ ಅಂತ ಪ್ರಶ್ನೆ ಬಂದಾಗ ಇದೇ ಭೂಮಿಯ ದಕ್ಷಿಣ ಭಾಗದಲ್ಲಿ ಕೆಳಗೆ ನರಕ ಇದೆ ಅಂತ ತಿಳಿಸ್ತಾ ಆ ನರಕದಲ್ಲಿ ಎಂತೆಂಥ ಯಾತನೆಯನ್ನು ಕೊಡ್ತಾರೆ ಅನುಭವಿಸ್ತಾರೆ ಪಾಪಿಗಳು ಅದನ್ನೆಲ್ಲ ವರ್ಣನೆ ಮಾಡಿದರು. ನಂತರ 6ನೇ ಸ್ಕಂದದಲ್ಲಿ ನರಕದಿಂದ ಪಾರಾಗುವುದು ಹೇಗೆ, ಮನುಷ್ಯ ಪಾಪದಿಂದ ದೂರ ಆಗುವುದು ಹೇಗೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಭಗವಂತನ ನಾಮಸ್ಮರಣೆ, ನಾರಾಯಣನ ನಾಮಸ್ಮರಣೆಗಿಂತ ಇನ್ನೊಂದು ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿಕೊಂಡು ಹೋದರು. ಆನಂತರ ಇಲ್ಲಿ ಪ್ರಜಾವೃದ್ಧಿ ಯಾವ ರೀತಿ ಆಯಿತು, ದಕ್ಷನಿಂದ ಪ್ರಚೇತಸರ ಮಗನಾಗಿ ದಕ್ಷ ತಾನು ಹುಟ್ಟಿ ಬಂದ. ಅವನಿಂದಾಗಿ ಇಲ್ಲಿ ಅನೇಕ ವಿಧವಾಗಿ ಅವನ 60 ಹೆಣ್ಣುಮಕ್ಕಳು, ಆ 60 ಹೆಣ್ಣುಮಕ್ಕಳಿಂದ ಇಡೀ ಪ್ರಪಂಚ ತಾನು ತುಂಬಿ ಹೋಯಿತು, ಅಂದರೆ ಅವರ ಸಂತಾನದಿಂದ ಅಂತ ತಿಳಿಸ್ತಾ ಬೇರೆ ಬೇರೆ ಅತಿಥಿಗಳು ಅಂದರೆ ದೇವತೆಗಳು, ದೈತ್ಯರು, ಅಸುರರು, ದಾನವರು, ಪಕ್ಷಿಗಳು, ಪ್ರಾಣಿಗಳು, ಜಲಚರ ಎಲ್ಲ ಆ ದಕ್ಷನ ಮಕ್ಕಳೇನಿದ್ದಾರೆ ಹೆಣ್ಮಕ್ಕಳು ಅವರಿಂದಾಗಿ ಬಂದದ್ದು ಅಂತ ತಿಳಿಸಿಕೊಂಡು ಹೋಗ್ತಾರೆ. ಇದರ ಮಧ್ಯದಲ್ಲೇ ಬಂದಂತಹ ಕತೆ ವಿಶ್ವರೂಪಾಚಾರ್ಯರನ್ನ ಇಂದ್ರ ತನ್ನ ಗುರುಗಳನ್ನಾಗಿ ಮಾಡಿಕೊಂಡ. ಅವರ ಅನುಗ್ರಹದಿಂದ ತಾನು ಈ ನಾರಾಯಣ ವರ್ಮವನ್ನು ಉಪದೇಶ ಪಡೆದು ಅದರ ಸಹಾಯದಿಂದ ದೈತ್ಯರನ್ನು ಗೆದ್ದ. ಆದರೆ ವಿಶ್ವರೂಪಾಚಾರ್ಯರು ತಾವು ಸ್ವಲ್ಪ ದೈತ್ಯರಿಗೂ ಆಹುತಿಯನ್ನು ಕೊಡ್ತಾ ಇದ್ರು, ದೇವತೆಗಳಿಗೆ ಮಾತ್ರ ಅಲ್ಲ ಯಜ್ಞದಲ್ಲಿ ದೈತ್ಯರಿಗೂ ಕೊಡ್ತಾ ಇದ್ರು. ಅದಕ್ಕಾಗಿ ಅವರ ತಲೆ ಕಡದ, ಅದರಿಂದಾಗಿ ಬ್ರಹ್ಮಹತ್ಯ ದೋಷ ಬಂತು, ಅದನ್ನು ಮತ್ತೆ ಪರಿಹಾರ ಮಾಡಿಕೊಂಡ. ಆದರೆ ವಿಶ್ವರೂಪಾಚಾರ್ಯನ ತಂದೆ ತ್ವಷ್ಟೃ ತಾನು ಸಿಟ್ಟಿನಿಂದ ಇಂದ್ರನನ್ನು ಕೊಲ್ಲುವ ಮಗ ಬೇಕು ಎನ್ನುವ ದೃಷ್ಟಿಯಿಂದ ಹುಟ್ಟಿಸಿದವನೇ ವೃತ್ರಾಸುರ. ಆ ವೃತ್ರಾಸುರ ತಾನು ಮಹಾಭಯಂಕರನಾಗಿ 3 ಲೋಕಕ್ಕೆ ತೊಂದರೆಯನ್ನು ಕೊಡಬೇಕಾದರೆ ಇಂದ್ರಾದಿ ದೇವತೆಗಳು ಭಗವಂತನ ಬಳಿ ಪ್ರಾರ್ಥನೆ ಮಾಡಿಕೊಂಡದ್ದು. ಭಗವಂತ ವಜ್ರಾಯುಧವನ್ನು ದಧೀಚಿಗಳ ಮೂಳೆಯಿಂದ ವಜ್ರಾಯುಧವನ್ನು ನಿರ್ಮಾಣ ಮಾಡಿ ಅದರಿಂದ ವೃತ್ರಾಸುರನನ್ನು ಸಂಹಾರ ಮಾಡಲಿಕ್ಕೆ ತಿಳಿಸಿದ್ದು. ಅದೇ ರೀತಿ ವಜ್ರಾಯುಧ ನಿರ್ಮಾಣ ಆಗಿ ಇಂದ್ರ ತಾನು ಯುದ್ಧಕ್ಕೆ ಬರ್ತಾನೆ. ಆ ಯುದ್ಧದಲ್ಲಿ ವೃತ್ರಾಸುರನ ಬಹಳ ಒಳ್ಳೆಯ ಮಾತು, ಅಂದರೆ ಒಬ್ಬ ದೈತ್ಯನಾಗಿದ್ದರೂ ಕೂಡ ಭಗವಂತನ ಭಕ್ತಿಯಿಂದ ಕೂಡಿದ ಮಾತುಗಳನ್ನು ಆಡ್ತಾನೆ. ಅದರಿಂದ ಆಶ್ಚರ್ಯಚಕಿತನಾದಂತಹ ಇಂದ್ರ ತಾನು ಯುದ್ಧ ಮಾಡಲಿಕ್ಕೆ ಹಿಂಜರಿಯುವಂಥದ್ದು. ಆಮೇಲೆ ವೃತ್ರಾಸುರನಿಗೂ ಇಂದ್ರನಿಗೂ ಯುದ್ಧ, ಅದರಲ್ಲಿ ವೃತ್ರಾಸುರನ ಸಂಹಾರ. ಆ ಬಳಿಕ ಈ ವೃತ್ರಾಸುರ ಯಾರು, ಒಬ್ಬ ದೈತ್ಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ದೈತ್ಯನಿಗೆ ದೇವರಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಬಂದಾಗ, ಹೌದು ಇವನೊಬ್ಬ ವಿದ್ಯಾಧರ, ಇವನು ಪಾರ್ವತಿಯ ಶಾಪದಿಂದಾಗಿ ಈ ರೀತಿ ಆದ ಅಂತ ಅವನ ಕಥೆಯನ್ನು ಬಹಳ ವಿಸ್ತಾರವಾಗಿ ಚಿತ್ರಕೇತು ಅಂತ ಆ ಚಿತ್ರಕೇತುವಿನ ಕಥೆಯನ್ನು ವಿಸ್ತಾರವಾಗಿ ತಿಳಿಸಿಕೊಂಡು ಹೋದದ್ದು ನಾವು 6ನೇ ಸ್ಕಂದದಲ್ಲಿ ಕಂಡ್ರೆ 7ನೇ ಸ್ಕಂದದಲ್ಲಿಯೇ ಪ್ರಹ್ಲಾದನ ಕಥೆ, ಅಂದರೆ ನರಸಿಂಹಾವತಾರದ ಕಥೆ. ಭಗವಂತ ತನ್ನ ಭಕ್ತನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ, ತಾನು ಎಲ್ಲ ಕಡೆ ಇದ್ದೇನೆ ಅನ್ನೋದನ್ನು ತೋರಿಸಿಕೊಳ್ಳಿಕ್ಕೋಸ್ಕರ, ಅಷ್ಟು ಮಾತ್ರ ಅಲ್ಲ ಯಾರಿಗೆ ಈ ಭಯ
ಭಯ ನಿವಾರಣೆಗೆ ಅಜ್ಞಾನ ನಿವಾರಣೆಗೆ ಎಲ್ಲ ಕಡೆಯಿಂದಲ ರಕ್ಷಣೆಯನ್ನು ಒದಗಿಸಲಿಕ್ಕೋಸ್ಕರ ತಾನು ಕಂಬದಿಂದ ಬಂದು ಪ್ರಹ್ಲಾದನನ್ನು ರಕ್ಷಣೆ ಮಾಡಿದ ಕಥೆ ಏಳನೆಯ ಸ್ಕಂಧದಲ್ಲಿ ನಾವು ಕಂಡ್ರೆ, ನಂತರ ಎಂಟನೆಯ ಸ್ಕಂಧದಲ್ಲಿ ವಿಶೇಷವಾಗಿ ಇನ್ನು ಉಳಿದ ಮನ್ವಂತರಗಳಲ್ಲಿ ಏನೇನಾಯಿತು, ಸ್ವಯಂಭುವ ಮನ್ವಂತರದ ಕಥೆಯನ್ನು ನೋಡಿದರೆ ಸ್ವಾರೋಚಿಷ ಮನ್ವಂತರ, ರೈವತ ಮನ್ವಂತರ, ಆ ತಾಪಸ ಮನ್ವಂತರ, ಅಲ್ಲಿಯೇ ಗಜೇಂದ್ರನಿಗೆ ಭಗವಂತ ತಾನು ಮೋಕ್ಷವನ್ನು ಕರುಣಿಸಿದಂತಹ ಕಥೆ. ಆನಂತರ ಚಾಕ್ಷುಷ ಮನ್ವಂತರ, ಅಂದರೆ ನಾವೀಗ ಯಾವ ಮನ್ವಂತರದಲ್ಲಿದ್ದೇವೆ ಅದರ ಹಿಂದಿನ ಮನ್ವಂತರ, ಅಲ್ಲಿ ಸಮುದ್ರ ಮಥನ ನಡೆದಂತಹ ಕಥೆ, ಅಲ್ಲಿ ಲಕ್ಷ್ಮೀ ತಾನು ಉದಿಸಿ ಬಂದದ್ದು, ಆ ಲಕ್ಷ್ಮಿಯ ಸ್ವಯಂವರದ ಕಥೆ. ಆನಂತರ ಅಮೃತ ಬಂದದ್ದು, ಅಮೃತವನ್ನು ದೈತ್ಯರು ಕದ್ಕೊಂಡು ಹೋದದ್ದು, ಆಗ ಭಗವಂತ ತಾನು ಮೋಹಿನಿಯಾಗಿ ಬಂದು ಆ ಅಮೃತವನ್ನು ದೇವತೆಗಳಿಗೆ ಉಣಿಸಿ ದೈತ್ಯರಿಗೆ ವಂಚಿಸಿ ನಂತರ ಆ ದೈತ್ಯರಿಗೂ ದೇವತೆಗಳಿಗೂ ಯುದ್ಧ ಆದಾಗ ಅಲ್ಲಿ ಭಗವಂತ ತಾನೇ ನಿಂತು ದೇವತೆಗಳನ್ನು ಗೆಲ್ಲಿಸಿದ್ದು. ನಂತರ ಶುಕ್ರಾಚಾರ್ಯರು ಅಂತ ಹೇಳಿದರೆ ದೈತ್ಯರ ಗುರುಗಳು, ತಾವು ಮೃತ ಸಂಜೀವಿನಿ ವಿದ್ಯೆಯ ನೆರವಿನಿಂದ ಈ ಬಲಿಚಕ್ರವರ್ತಿ ದೈತ್ಯರ ಒಡೆಯ ಅವನನ್ನು ತಾನು ಬದುಕಿಸಿ ಅವನಿಂದ ವಿಶ್ವಜಿತ್ಯಾಗವನ್ನು ಮಾಡಿಸಿ ಅವನಿಗೆ ಸಂಪೂರ್ಣ ಅನುಗ್ರಹವನ್ನು ಮಾಡಿ ತಾವು ಕಳಿಸಿಕೊಟ್ಟದ್ದು. ಅದರಿಂದ ಮೂರು ಲೋಕದ ಆಧಿಪತ್ಯವನ್ನು ಪಡೆದ ಬಲಿಚಕ್ರವರ್ತಿ ತಾನು ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡಿದ್ದು. ಈ ಕಡೆ ದೇವತೆಗಳ ತಾಯಿಯಾದ ಅದಿತಿ, ತಾನು ಬಹಳ ದುಃಖದಿಂದ ನನ್ನ ಮಕ್ಕಳು ಏನೂ ಇಲ್ವಲ್ಲ, ಎಲ್ಲ ಕಳ್ಕೊಂಡಿದ್ದಾರಲ್ಲ ಅಂತ ತಾನು ಪಯೋವ್ರತವನ್ನು ಮಾಡಿ, ಕಶ್ಯಪರ ಮಾತಿನಂತೆ ಪಯೋವ್ರತದಿಂದ ಸಂತುಷ್ಟನಾದಂತಹ ನಾರಾಯಣ ತಾನು ಪ್ರತ್ಯಕ್ಷನಾಗಿ ನಾನೇ ನಿನ್ನ ಮಗನಾಗಿ ಅವತಾರ ಮಾಡಿ ಬರ್ತೇನೆ ಅಂತ ವಾಮನನಾಗಿ ಅವತಾರ ಮಾಡಿ ಬಂದದ್ದು. ಬಂದು ತಾನು ಬಲಿಯಿಂದ ರಾಜ್ಯವನ್ನು ಕಸಿದುಕೊಂಡು, ಅಂದರೆ ಮೂರು ಹೆಜ್ಜೆ ಜಾಗವನ್ನು ಬೇಡಿ, ಎರಡೇ ಹೆಜ್ಜೆಯಿಂದ ಭೂಮಿ ಆಕಾಶಗಳನ್ನು ಅಳೆದು, ಮೂರನೆಯ ಹೆಜ್ಜೆಯಿಂದ ಆ ಬಲಿಚಕ್ರವರ್ತಿಯನ್ನು ತಾನು ಸುತಲಕ್ಕೆ ತಳ್ಳಿದಂತಹ ಕಥೆ ನಾವು ಎಂಟನೆಯ ಸ್ಕಂದದಲ್ಲಿ ಕಾಣ್ತೇವೆ. ಆನಂತರ ಕಡೆಯಲ್ಲಿ ಮತ್ಸ್ಯಾವತಾರದ ಕಥೆ ಎಂಟನೇ ಸ್ಕಂದದಲ್ಲಿ ನಾವು ಕೇಳಿದರೆ, ಒಂಬತ್ತನೆಯ ಸ್ಕಂದದಲ್ಲಿ ಈಗ ನಾವು ಯಾವ ಮನ್ವಂತರದಲ್ಲಿದ್ದೇವೆ, ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದಲ್ಲಿ ಆ ವೈವಸ್ವತ ಮನು ಅವನ ಕಥೆ, ಅವನ ಮಕ್ಕಳ ಕಥೆ. ವೈವಸ್ವತ ಮನುವಿಗೆ 10 ಮಂದಿ ಮಕ್ಕಳು. ಆ 10 ಮಂದಿ ಮಕ್ಕಳಲ್ಲಿ ಇಕ್ಷ್ವಾಕು ಹಿರಿಯವ. ಆ ಇಕ್ಷ್ವಾಕುವಿಗೆ ನಂತರ ಎಷ್ಟು ಮಕ್ಕಳಿದ್ದಾರೆ ಅವರದ್ದೆಲ್ಲ ಕಥೆ. ನಂತರ ಇದೇ ಸೂರ್ಯವಂಶವಾಗಿ ಬೆಳೆದು ಬಂದಂತಹ ಕಥೆ. ಆ ಸೂರ್ಯವಂಶದಲ್ಲಿ ಬಂದ ಪ್ರಸಿದ್ಧರಾದ ರಾಜರು, ಅವರಲ್ಲಿ ಭಗವಂತ ತಾನು ರಾಮಚಂದ್ರನಾಗಿ ಅವತಾರ ಮಾಡಿ ಬಂದ, ಈ ಎಲ್ಲ ಕಥೆ ನಾವು ಈ ಸೂರ್ಯವಂಶದ ಕಥೆಯಾಗಿ ಕೇಳಿದರೆ. ನಂತರ ಚಂದ್ರವಂಶ, ಚಂದ್ರನ ಮಗನೇ ಬುಧ. ಆ ಬುಧ ತಾನು ಇಳೆಯನ್ನು ಕಂಡ, ಇಳ ಅಂತ 1 ತಿಂಗಳು ಹೆಣ್ಣು 1 ತಿಂಗಳು ಗಂಡ ಆಗ್ತಾ ಇದ್ದವಳು. ಇವರಿಬ್ಬರಿಂದಾಗಿ ಬಂದವನೇ ಪೂರು. ಆ ಪೂರುವಿನಿಂದಾಗಿಯೇ ಆಯು ಅಂತ ಬಂದ. ಅವನಿಂದ ನಹುಷ, ಯಯಾತಿ, ನಂತರ ಯಯಾತಿಯಿಂದ 2 ಕವಲಾದದ್ದು. ಒಂದು ಪೂರ್ವವಂಶವಾಯಿತು, ಇನ್ನೊಂದು ಯದುವಂಶವಾಯಿತು. ಈ ರೀತಿ ತಿಳಿಸ್ತಾ ಆ ಯದುವಂಶದಲ್ಲಿಯೇ ಭಗವಂತ ತಾನು ಕೃಷ್ಣನಾಗಿ ಅವತಾರ ಮಾಡಿ ಬಂದ ಅಂತ 9ನೇ ಸ್ಕಂದದಲ್ಲಿ ತಿಳಿಸಿದರೆ, 10ನೆಯ ಸ್ಕಂದ ಆ ಕೃಷ್ಣನ ವಿಸ್ತಾರವಾದ ಕಥೆ. ಕೃಷ್ಣನ ಅವತಾರದಿಂದ ಪ್ರಾರಂಭ ಮಾಡಿ, ಅಂದರೆ ತಮ್ಮ ಅದ್ಭುತಂ ಬಾಲಕಂ, ಸಾಮಾನ್ಯವಾದ ಶಿಶುವಲ್ಲ ಕೃಷ್ಣ ತಾನು ಅವತಾರ ಮಾಡಿ ಬರಬೇಕಾದ್ರೇ ಚತುರ್ಭುಜನಾಗಿ ಶಂಖ ಚಕ್ರ ಗದಾ ಪದ್ಮ ಮುಂತಾದವುಗಳನ್ನು ಧರಿಸಿ ಪೀತಾಂಬರ ಕಿರೀಟ ಶ್ರೀವತ್ಸ ಕೌಸ್ತುಭ ಚಿಹ್ನೆಗಳಿಂದ ಶೋಭಿತನಾಗಿ ತಾನು ಕಾಣಿಸಿಕೊಂಡದ್ದು. ನಂತರ ತಾನು ಬಾಲ್ಯದಿಂದಲೇ ತೋರಿದಂತಹ ಎಲ್ಲ ಮಹಿಮೆಗಳು, ಯಾರ್ಯಾರು ಕಂಸನಿಂದ ಕಳುಹಿಸಲ್ಪಟ್ಟಂತಹ ದೈತ್ಯರಿದ್ದಾರೆ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡಿ ಕಡೆಗೆ ತಾನು ಗೋಕುಲದಲ್ಲಿ ಈ ಮಥುರೆಯಲ್ಲಿ ಅವತಾರ ಮಾಡಿದವ, ಗೋಕುಲವನ್ನು ಸೇರಿ ಅಲ್ಲಿ ನಂದಗೋಪ, ಯಶೋದೆ, ಗೋಪಿಕಾಸ್ತ್ರೀಯರು ಇವರೆಲ್ಲರಿಗೂ ಕೂಡ ಆನಂದವನ್ನು ಕೊಟ್ಟು ಅಲ್ಲಿ ದುಷ್ಟ ಸಂಹಾರವನ್ನು ಮಾಡಿ, ಆನಂತರ ಮಧುರೆಯನ್ನು ಸೇರಿ ಮಧುರೆಯಲ್ಲಿ ಕಂಸನನ್ನು ಸಂಹಾರ ಮಾಡಿ, ಆನಂತರ ತಾನು ಉಪನಯನಾದಿ ಸಂಸ್ಕಾರಗಳನ್ನು ಪಡೆದು ಸಾಂದೀಪಿನಿ ಗುರುಗಳ ಬಳಿಗೆ ಹೋಗಿ ಅಧ್ಯಯನವನ್ನು ಮಾಡಿ ಮರಳಿ ಬಂದು ಆಮೇಲೆ ಜರಾಸಂಧನೊಟ್ಟಿಗೆ ಯುದ್ಧಕ್ಕೆ ನಿಂತದ್ದು. ಜರಾಸಂಧನೊಟ್ಟಿಗೆ 18 ಬಾರಿ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಜರಾಸಂಧನನ್ನು ಸೋಲಿಸಿ ಭೂಭಾರವನ್ನು ಬಹಳಷ್ಟು ಕಡಿಮೆ ಮಾಡಿದ್ದು. ಇದರ ಮಧ್ಯದಲ್ಲೇ ತಾನು ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿ ಮಥುರೆಯ ಎಲ್ಲ ಜನರನ್ನು ಕೂಡ ತಾನು ದ್ವಾರಕೆಗೆ ಕಳಿಸಿದ್ದು. ಈ ಕಡೆ ಕಾಲಯವನನ್ನು ಕೊಂದದ್ದು. ನಂತರ ಕೃಷ್ಣ ತಾನು ರುಕ್ಮಿಣಿ ಮುಂತಾದಂತಹ 16108 ಪತ್ನಿಯರ ಒಡೆಯನಾದದ್ದು. ನಂತರ ಕೃಷ್ಣನ ಗೃಹಸ್ಥ ಧರ್ಮ, ಕೃಷ್ಣ ಯಾವ ರೀತಿ ಆ ಎಲ್ಲ ಪತ್ನಿಯರನ್ನು ತಾನು ನೋಡಿಕೊಂಡ, ಇದನ್ನೆಲ್ಲ 10ನೆಯ ಸ್ಕಂದ ವಿಶೇಷವಾಗಿ ತಾನು ತಿಳಿಸಿಕೊಂಡು ಹೋದರೆ, 11ನೆಯ ಸ್ಕಂದ ಕೃಷ್ಣನ ಅದ್ಭುತವಾದ ಉಪದೇಶ. ಉದ್ಧವನಿಗೆ ಕೃಷ್ಣ ಮಾಡಿದಂತಹ ಬಹಳ ಸುಂದರವಾದ, ಬಹಳ ರಹಸ್ಯಮಯವಾದಂತಹ ಸಂದೇಶ.
ನಂತರ ಕೃಷ್ಣ ತಾನು ಅವತಾರವನ್ನು ಸಮಾಪ್ತಿ ಮಾಡಿದಂತಹ ಕಥೆ ಹನ್ನೊಂದನೇ ಸ್ಕಂದದಲ್ಲಿ ಬಂದರೆ, ಹನ್ನೆರಡನೇ ಸ್ಕಂದದಲ್ಲಿ ಇದೆ. ನಾವೀಗ ಯಾವ ಕಲಿಯುಗದಲ್ಲಿದ್ದೇವೆ, ಈ ಕಲಿಯುಗದಲ್ಲಿ ಏನೇನಾಗುತ್ತದೆ ಆ ಎಲ್ಲವನ್ನು ಬಹಳ ಸುಂದರವಾಗಿ ಭಾಗವತ ವರ್ಣನೆ ಮಾಡುತ್ತದೆ. ನಂತರ ಪ್ರಳಯದ ವರ್ಣನೆ, ಪ್ರಳಯ ಯಾವ ರೀತಿ ನಡೀತದೆ, ಇಷ್ಟು ವರ್ಣನೆಯನ್ನು ಮಾಡಿ ಶುಕಾಚಾರ್ಯರು ತಾವು ಹೊರಟು ನಿಂತರು. ಪರೀಕ್ಷಿತನಿಗೆ ಅನುಗ್ರಹವನ್ನು ಮಾಡಿ ಪರೀಕ್ಷಿತನಾದರೂ ತಾನು ಧ್ಯಾನದಲ್ಲಿ ಅಂದರೆ ಏಳು ದಿನ ಕಳೀತಾ ಬಂದಿತ್ತು. ಧ್ಯಾನದಲ್ಲಿ ನಿರತನಾಗಿದ್ದಾಗ ತಕ್ಷಕ ಬಂದು ಕಚ್ಚಿದ್ದು, ಈ ಪರೀಕ್ಷಿತ ತಾನು ಈ ದೇಹವನ್ನು ತ್ಯಾಗ ಮಾಡಿ ದಿವ್ಯ ದೇಹದಿಂದ ತಾನು ಮೋಕ್ಷವನ್ನು ಪಡೆದಂತಹ ಕಥೆ. ಇದಿಷ್ಟು ಸೂತ ಪುರಾಣಿಕರು ಶೌನಕರಿಗೆ ತಿಳಿಸಿದ ಕಥೆ. ಇಷ್ಟು ಹೇಳಿ ಈ ಭಾಗವತ ಏನಿದೆ ಎಲ್ಲ ಪುರಾಣಗಳಲ್ಲಿಯೂ ಕೂಡ ಶ್ರೇಷ್ಠವಾದ ಪುರಾಣ ಅಂತ ಹೇಳ್ತಾ, ಇದಂ ಭಾಗವತಂ ಪೂರ್ವಂ ಬ್ರಹ್ಮಣೇನಾಭಿಪಂಕಜೇ.